ಹಲೋ ಹಲೋ ಸರ್, ಸಂತೋಷ್ ಕಾಮತ್ ಅಂತ, 2 ನಿಮಿಷ ಮಾತಾಡ್ಬೋದಾ? ಇಲ್ಲ, ಹೇಳಿ ಹೇಳಿ ಸರ್. ನೋಡಿ, ಓಕೆ ನೋಡಿ ಸರ್, ನಾಳೆ ವೀಕೆಂಡ್ ಕರ್ಫ್ಯೂ ಇದೆ, ನಮ್ಮವರೆಲ್ಲ ತುಂಬಾ ಕಷ್ಟದಲ್ಲಿದ್ದಾರೆ ಸರ್. ಅವರಷ್ಟಕ್ಕೆ ಅವ್ರ ಅಂಗಡಿ ಓಪನ್ ಮಾಡ್ಲಿಕ್ಕೆ ನೀವು ನಿಮ್ಮ ಅಟ್ಲೀಸ್ಟ್ ನೋಡಿ, ತೊಂದರೆ ಆದ್ರೆ ರಶ್ ಆದ್ರೆ ನೀವು ಆಕ್ಷನ್ ತಗೊಳ್ಳಿ ನಾ, ಬಟ್ ಆದ್ರೆ ಅವರಷ್ಟಕ್ಕೆ ಒಂದು ಓಪನ್ ಮಾಡಿ, ಒಂದು ರಿಕ್ವೆಸ್ಟ್, ನಿಮ್ಮ ಹ್ಯುಮಾನಿಟಿ ಬೇಸ್ ಅಲ್ಲಿ ರಿಕ್ವೆಸ್ಟ್ ನೋಡಿ. ಒಂದು, ನಾವು 99% ನಾವು ಮುಂದಿನ ವಾರದೊಳಗಡೆ ನಾವು 2%ನ ಒಳಗಡೆ ಹೋಗ್ತೀವಿ ನಾವು. ಓಕೆ ಓಕೆ ಈಗ ನಾವು ಈಗ ಆಕ್ಚುಲಿ ನಿನ್ನೆನೂ ಸ್ವಲ್ಪ ಕಡಿಮೆ ಆಗಿದ್ರೆ ನಾವು ನಿನ್ನೆ ಅಷ್ಟೊತ್ತಿಗೆ ನಾವು 2% ಒಳಗಡೆ ಹೋಗ್ತಾ ಇದ್ವಿ. ಇವತ್ತು 2.04% ಇದೀವಿ ನಾವು. ಓಕೆ, ಮುಂದಿನ ವಾರದಲ್ಲಿ ಡೆಫಿನೆಟ್ಲಿ ಅದು ರೆಡ್ಯೂಸ್ ಆಗುತ್ತೆ. ಮೇ ಬಿ ಅವಾಗ ನಾವು ಜನಪ್ರತಿನಿಧಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ ವೀಕೆಂಡ್ ಕರ್ಫ್ಯೂನ ತೆಗಿಯೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು. ಓಕೆ, ಈ ಟೈಮಲ್ಲಿ ನೀವು ಏನೋ ಒಂದು ಗಾದೆ ಮಾತು ಹೇಳ್ತಾರೆ, ಆಗ ತನಕ ಇದ್ದವರು ಆರೋ ತನಕ ಇರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪಾಯಸ ಬಿಸಿ ಇರೋದು ಕಾದ್ರಂತೆ ಪಾಯಸ ಆಗ ತನಕ, ಆದ್ರೆ ಬಿಸಿ ಇರೋದು ಆರೋಕ್ಕಿಂತ ಮುಂಚೆನೆ ಬಾಯಿಗೆ ಹಾಕೊಂಡು ಬಾಯಿ ಸುತ್ಕೊಂಡಿದ್ರಂತೆ. ಆ ರೀತಿ ಆಗ್ತಾ ಇದೆ ನಿಮ್ದು. ಇಲ್ಲಿ ತನಕ ಇಷ್ಟು ದಿವಸ ಕಷ್ಟದಲ್ಲಿ ತಡ್ಕೊಂಡಿದ್ದೀರಾ ನೀವೆಲ್ಲ? ಅಲ್ಲ ಸರ್, ಚಿಂತಾಜನಕ ಆಗ್ತಾ ಇದೆ ಸರ್, ಪ್ರೆಷನ್ ಕೊಟ್ಟಿದ್ದೀರಾ? ಅಲ್ಲ, ನಿಮ್ಮ ಬಗ್ಗೆ ಅಲ್ಲ, ನಾನು ಹೇಳಿದ್ದೇನೆ, ಪ್ರತಿಯೊಬ್ಬರು ನಮ್ಮ ಎಂತ ಹೋರಾಟ ಮಾಡಿಸ್, ನಾನು ಹೇಳಿದೆ ನಮ್ಮ ಡಿ ಸಿ ಅವರು ಮಾನವೀಯ ನೆಲೆಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ಇದೊಳಗಡೆ ನೋಡಿ ಇವರೇ, ನಾನು ನಾನು ಜಾಸ್ತಿ ಡಿಸಿಷನ್ ನಾನು ನಿರ್ಣಯ ಮಾಡೋದಾಗಿದ್ರೆ ನಾನು ಇಷ್ಟೋ ತನಕ ನಾನು ಕೇಳಿಸ್ಕೊಂತ. ಖಂಡಿತ ಸರ್, ಖಂಡಿತ, ಇದು ರಾಜ್ಯ ಸರ್ಕಾರದ ಡೈರೆಕ್ಷನ್. ಹೌದು, ನಾವು ಏನಾಗಿರುತ್ತೆ, ನಾವು ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿದ್ರೆ ನನಗೇನು ಸಂಬಳ ಜಾಸ್ತಿ ಆಗಲ್ಲ, ನನಗೇನು ಇದೊಳಗಡೆ ಆಗಲ್ಲ. ಆದ್ರೆ ಅನ್ನೆಸರಿಯಾಗಿ ನೀವು ಇದೊಳಗಡೆ ಇಲ್ಲ ಸರ್ ನಾವು ಹಂಗ್ ಮಾಡ್ತೀವಿ, ನಾವು ಓಪನ್ ಮಾಡಿ ಇಟ್ಕೊಂತೀವಿ ಅಂದ್ರೆ ನಾವು ನಮ್ಮ ಕಣ್ಣಿಗೆ ಬಿದ್ರೆ ನಾನು FIR ಮಾಡ್ಲೇಬೇಕಾಗಿರುತ್ತೆ. ಅದು ನೀವು 6 ತಿಂಗಳು 7 ತಿಂಗಳು ನೀವು ಕೋರ್ಟಿಗೆ ಅಲ್ದಾಡಿದ್ರೆ ನಿಮ್ಗೆ ಅವಾಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈ ಒಂದು ವಾರ ಸಮಾಧಾನವಾಗಿರಿ. ಈ ಒಂದು ವಾರ ಆದ್ರಮೇಲೆ ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ನಾವು ಕನ್ವಿನ್ಸ್ ಮಾಡಿ ಡೆಫಿನೆಟ್ಲಿ ವೀಕೆಂಡ್ ಕರ್ಫ್ಯೂ ಅನ್ನು ತೆಗಿಯೋದಕ್ಕೆ ನಾವು ವ್ಯವಸ್ಥೆ ಮಾಡ್ಸೋಣ. ಈ ಒಂದು ವಾರ ನೀವು ಅದನ್ನ ಸಹಕರಿಸ್ತಾ ಇದ್ರೆ, ಇಲ್ಲ ಸರ್ ನೀವು ಇದ್ರೊಳಗಡೆ ನಾವು ಮುಂದೆನೆ ಹೋಗೋದು ಅಂದ್ರೆ ನೀವು ನಿಮ್ಮ ಇದನ್ನ ನೀವು ಮಾಡೋದಕ್ಕೆ ಅಧಿಕಾರ ಇರುತ್ತೆ. ನನಗೆ ಅಧಿಕಾರ ಕೊಟ್ಟಿರೋದೊಳಗಡೆ ದಂಡ ಹಾಕೋದು, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು, ಅದನ್ನ ನಾನು ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಆಸ್ ಎ ಸ್ಟೇಟ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಮಾಡಿರುವಂತಹ ಆದೇಶದ ಉಲ್ಲಂಘನೆ ಯಾರಾದ್ರೂ ಮಾಡಿದ್ರೆ ಅದು ಅಸಂವಿಧಾನಿಕವಾಗಿರುತ್ತೆ. ಹಾಗಾಗಿ ನಾವು ಅದ್ರ ಮೇಲೆ ನಾನು ಆಕ್ಷನ್ ಮಾಡ್ಲೇಬೇಕಾಗಿರುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, 99% ಕೋಆಪರೇಟ್ ಮಾಡಿದವರು, ಇನ್ನು 1% ಒಂದು ವಾರ. ಓಕೆ, ನಾನೇ ನಿಮ್ಗೆ ಆಸ್ ಎ ಜಿಲ್ಲಾಧಿಕಾರಿಯಾಗಿ ಹೇಳ್ತಾ ಇದ್ದೀನಿ, ಮುಂದಿನ ವಾರದಲ್ಲಿ ನಮ್ಗೆ ಡೆಫಿನೆಟ್ಲಿ ಕಡಿಮೆ ಆಗಿರುತ್ತೆ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಇದ್ರ ಹಿಂದೆ ಬಿದ್ದಿದ್ದಾರೆ, ವೀಕೆಂಡ್ ಕರ್ಫ್ಯೂ ಬೇಡ ಅಂತ ಹೇಳೋರೆ ಎಲ್ಲರೂ. ಓಕೆ, ಈ ವಿಷಯದಲ್ಲಿ ಅವರು ಎಲ್ಲರೂ ಕೂಡ ಕನ್ವಿನ್ಸ್ ಮಾಡ್ತಾ ಇದಾರೆ. ಓಕೆ, ನೀವು ಹಾಗಾಗಿ ಇದೊಂದು ವಾರ ನೀವು ಸಮಾಧಾನವಾಗಿದ್ದು, ಏನಾದ್ರೂ ನೆಗೆಟಿವ್ ಆಗಿ ನ್ಯೂಸ್ ಆಯ್ತು, ಕೊರೋನಾ ಮತ್ತೆ ಜಾಸ್ತಿ ಆಯ್ತು ಅಂದ್ರೆ ಫುಲ್ ಲಾಕ್ಡೌನ್ ಬಂದ್ರೆ ಎಲ್ಲರೂ ವಿಷ ಕುಡಿಬೇಕಾಗುತ್ತೆ. ಅವಾಗ ನಮಗಂತೂ ಸಾಕಾಗಿ ಹೋಗಿದೆ ಬರೀ ಕೋವಿಡ್ ನಿರ್ವಹಣೆ ಮಾಡಿ ಮಾಡಿ. ಓಕೆ, ನಿಮಗೂ ಕೂಡ ಗೊತ್ತಿದೆ, ನಮಗೂ ಆಸ್ ಎ ಜಿಲ್ಲಾಧಿಕಾರಿಯಾಗಿ ನಾನು ಬರೀ ಹೆಲ್ತ್ ಹಾಸ್ಪಿಟಲ್ ಬರೀ ಇವನ್ನೇ ನೋಡೋದೇ ಜಾಸ್ತಿ ಆಗಿದೆ. ನಮಗೂ ಟೆಸ್ಟ್ ಮಾಡು, ವ್ಯಾಕ್ಸಿನೇಷನ್ ಮಾಡು ಅಂದ್ರೆ ಬರೀ ಇದು ನಮಗೂ ತಲೆ ಕಟ್ಟೋಗಿದೆ. ಜನರ ನಾನು ಹೋದ ತಿಂಗಳಲ್ಲಿ ಬೆಂಗಳೂರಲ್ಲಿ 105 ಡೆತ್ ಆಗಿದ್ರೆ ಮಂಗಳೂರಲ್ಲಿ 130 ಡೆತ್ ಆಗಿದೆ. ನಮಗೆ ಗೊತ್ತಾಗ್ತಾ ಇಲ್ಲ ಅದು ಎಲ್ಲೋ ಹಾಗೆ ಹೀಗೆ ಅಂತ ಇದೊಳಗಡೆ ಆಗ್ತಾರೆ, ಇಷ್ಟೊಂದು ಹಾಸ್ಪಿಟಲ್ ಅಲ್ಲಿ ಇದೆ. ಆದ್ರೆ ಒಂದೊಂದು ಜೀವಕ್ಕೂ ನಾವು ಹೊಣೆ ಆಗ್ಬೇಕಾಗಿರುತ್ತೆ. ಖಂಡಿತ ಅಲ್ಲ, ನಿಮ್ಮ ಕಳಕಳಿ ನಿಮ್ಮ ಮಾತಿಗೆ ನಾವು ಇವತ್ತಿನ ತನಕ ರೆಸ್ಪೆಕ್ಟ್ ಕೊಟ್ಟಿದ್ದೇವೆ. ಕೇಳ್ಕೊಡ್ರಿ, ಸಂತೋಷ್ ಕಾಮತ್ ಪೂರ್ತಿ ಕೇಳ್ಕೊಡ್ರಿ. ಇಲ್ಲಿ ತನಕ ನಾವು ಸಮಾಧಾನದಿಂದ ನೀವು ಕಾನೂನನ್ನ ಪಾಲನೆ ಮಾಡಿ ಕೊನೆ ಹಂತದಲ್ಲಿ ನೀವು ಈಗ ಮಾಡಿದ್ರೆ ಮಂಗಳೂರಿನ ಜನ ರೂಲ್ಸ್ ಅನ್ನ ಫಾಲೋ ಮಾಡಲ್ಲ ಅನ್ನೋಂತ ಮೆಸೇಜ್ ಹೋದ್ರೆ ಅದು ಎಂಟೈರ್ ಸಿಟಿಗೆ ಕೆಟ್ಟ ಹೆಸರು ಬಂದಂಗೆ ಆಗುತ್ತೆ. ಹಾಗಾಗಿ ಒಂದು ವಾರ ಸಮಾಧಾನವಾಗಿರಿ. ಮುಂದಿನ ವಾರದೊಳಗಡೆ ಡೆಫಿನೆಟ್ಲಿ ಜನಪ್ರತಿನಿಧಿಗಳು ಹೋರಾಟ ಮಾಡ್ತಾ ಇರೋದಕ್ಕೆ ನಾನು ಕೂಡ ಅಲ್ಲಿ ರೆಕಮೆಂಡ್ ಮಾಡಿ ಹೇಳ್ತೇನೆ. ಮುಂದಿನ ವಾರದಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನ ತಗ್ಸೋದಕ್ಕೆ ವ್ಯವಸ್ಥೆ ಮಾಡ್ತೇನೆ ನಾನು. ಒಂದು ವಾರ ನೀವು ನಾನು ಹೇಳಿರುವಂತ ಮಾತುಗಳನ್ನ ನಿಮ್ಮ ಎಲ್ಲಾ ವರ್ತಕ ಸಂಘದವರಿಗೆ ಹೇಳಿ. ಅನ್ನೆಸರಿ ನಾವೇನಾಗುತ್ತೆ ಗೊತ್ತಾ, ಬಲಪ್ರಯೋಗ ಮಾಡಾಗಿ ಮಾಡ್ಬೇಡಿ, ನನಗೆ ಅದು ಡೆಫಿನೆಟ್ಲಿ ಇಷ್ಟ ಇಲ್ಲ. ನಾವು ಓಪನ್ ಮಾಡೇ ಮಾಡ್ತೀವಿ ಅಂದ್ರೆ ನಾನು ಅವಾಗ ಏನು ಮಾಡಕ್ಕಾಗಲ್ಲ. ನಾನು ಅವಾಗ ನಮ್ಮವರಿಗೆ ದಂಡ ಹಾಕಿ ಫೈನ್ ಹಾಕಿ ನಿಮ್ಗೆ ಹರಾಸ್ಮೆಂಟ್ ಮಾಡಿ ಅಂತ, ಅದರಿಂದ ನನಗೆ ಏನು ಸಾಧ್ಯ ಆಗಲ್ಲ. ಹಾಗಾಗಿ ನೀವು ಒಳ್ಳೆ ವ್ಯಕ್ತಿ ಇದೀರಾ, ನೀವು ನಿಮ್ಮ ಇದ್ರೊಳಗಡೆ ಇದನ್ನ ಕಮ್ಯುನಿಕೇಟ್ ಮಾಡಿ, ಇದು ಒಂದು ವಾರ ಸಮಾಧಾನವಾಗಿದ್ರೆ ಮುಂದಿನ ವಾರದಲ್ಲಿ ಎಲ್ಲಾ ಸರಿಯಾಗುತ್ತೆ. ಆಯ್ತು ಸರ್, ಆಯ್ತು. ನಾನು ನಿಮ್ಗೆ ಇಷ್ಟು ದಿನ ನಿಮ್ಮನ್ನು ನಾನು ಅಲ್ಲ ತುಂಬಾ ಗೌರವಿಸಿದ್ದೇನೆ. ನೀವು ನಮ್ಮ ಊರು ಬಿಟ್ಟು ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋದ್ರೂ ಕೂಡ ನಾನು ನಿಮ್ಮ ಸೇಮ್ ಗೌರವ ಇಟ್ಕೊಳ್ತೇನೆ. ಅಲ್ಲ, ಅದು ಖಂಡಿತ, ನಮ್ಮದು ಹ್ಯೂಮನ್ ರಿಲೇಶನ್ ಸರ್, ಹ್ಯುಮ್ಯಾನಿಟಿ ಫಸ್ಟ್ ನಮ್ಮದು. ಆಯ್ತಾ ಸಂತೋಷ್ ಅವರೇ, ನಾನು ನಿಮ್ಗೆ ಆ ಪಾಯಿಂಟ್ ಎಲ್ಲ ಹೇಳ್ತಿದ್ದೀನಿ. ನನ್ನ ನನ್ನ ಒಂದು ಈಗ ಮುಂದೆ ಮತ್ತೆ ಏನಾದ್ರೂ ಜಾಸ್ತಿ ಆದ್ರೆ ನಾನು ಏನು ಹೇಳಕ್ಕಾಗಲ್ಲ. ಬಟ್ ನನ್ನ ಒಂದು ಇದ್ರ ಪ್ರಕಾರ ಮುಂದಿನ ವಾರದಲ್ಲಿ ಇನ್ 2 ದಿವಸದಲ್ಲಿ ನಮ್ದು 2% ಒಳಗಡೆ ಬರುತ್ತೆ ನಮ್ದು. ಆಯ್ತು ಸರ್, ಆಯ್ತು. ಓಕೆ, ಮುಂದಿನ ವಾರದಲ್ಲಿ ಆಗದೆ ಇದ್ರೆ ನೀವು ಅದನ್ನ ಮತ್ತೆ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ, ಅವರು ಕೂಡ ಏನೇನು ಇದು ಮಾಡಿ ನೋಡ್ತಾರೆ ನೋಡ್ತಾರೆ. ಒಂದು ವಾರ ಸಹಕರಿಸಿ. ಆಯ್ತು. ಮತ್ತೆ ಒಂದು ನಿಮ್ಮ ಹತ್ರ ನಿಮ್ಮದೇ ಪರ್ಮಿಷನ್ ಕೇಳೋದು, ಈಗ ನಾನು ನಿಮ್ಮ ಹತ್ರ ಮಾತಾಡಿದಲ್ಲ, ಈ ವಾಯ್ಸ್ ರೆಕಾರ್ಡಿಂಗ್ ಅನ್ನು ನಾನು ನನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ಲಲ್ಲ,
ಏನಪ್ಪ ನಾನು ಅದನ್ನ ಹೇಳಕ್ಕಾಗಲ್ಲ ನೋಡಿ, ನಿಮ್ಮ ಬಗ್ಗೆ ನಾನು ಪರ್ಸನಲಿ ನಂಗೆ ತುಂಬಾ ರಿಗಾರ್ಡ್ಸ್ ಇದೆ, ಬಗ್ಗೆ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ನಮ್ಮ ಗ್ರೂಪ್ ಅಲ್ಲಿ ಮಾತ್ರ ನಾನು ಕಮೆಂಟ್ ಮಾಡಿರ್ಲಿದೆ, ನಾವು ಅವರಿಗೆ ಒಂದು ಧೈರ್ಯ ತುಂಬಿದ್ದೇವೆ. ಅದನ್ನೇ ಹೇಳದಲ್ಲ, ನಾನು ನಿಮ್ಗೆ ಮಾಡಿ ಅಂತಾನು ಹೇಳಕ್ಕಾಗಲ್ಲ, ಮಾಡ್ಬೇಡಿ ಅಂತಾನು ಹೇಳಕ್ಕಾಗಲ್ಲ. ನಿಮ್ಗೆ ಏನು ಸರಿ ಅನ್ಸುತ್ತೋ ಅದು ಮಾಡಿ. ಆಯ್ತು ಸರ್, ಆಯ್ತು ಆಯ್ತು. ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಸರ್. ಓಕೆ.